ಅವ್ರು ಸಾಲ ಮನ್ನಾ ರೈತರು ಮಾಡ್ತೀವಿ ಅಂದ್ರು ಮಾಡಿದ್ದಾರೆ. ಈ ಸ್ವಸಹಾಯ ಸಂಘದ ಹೇಳಿದ್ರ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಆಸೆ ತೋರಿಸಿದ್ರು ಜನಗಳಿಗೆ. ಚನ್ನಪಟ್ಟಣ ತಾಲೂಕಲ್ಲಿ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ಲಿ ತನಕ ಇಲ್ಲ. ದೇವೇಗೌಡರು ಬ್ಯಾರೇಜ್ ಕಟ್ಟಿಲ್ಲ ಅಂದ್ರೆ ಇವರೆಲ್ಲ ನೀರು ತರ್ತಿದ್ರು, ಇವೆಲ್ಲ ನಮ್ ಕ್ರೆಡಿಟ್ ಅಂತ ಹೇಳ್ತಾರಪ್ಪ. ಸುಳ್ಳಿನ ಮುಂದುವರೆದ ಭಾಗರಿ ಅದು. ದೇವೇಗೌಡರಿಗೂ ಆ ಬ್ಯಾರೇಜ್ಗೂ ಸಂಬಂಧ ಇಲ್ಲ. ಗೌರವ ಕಿಟ್ ಅಂತ ಹೆಸರನ್ನ ಅದನ್ನೇ ಬಂಡವಾಳ ಮಾಡ್ಕೊಂಡು ದೇವೇಗೌಡರು ಬ್ಯಾರೇಜು ದೇವೇಗೌಡರು ಬ್ಯಾರೇಜ್ ಅಂದ್ರು. ಇಷ್ಟೆಲ್ಲ ಹೇಳುವಂತ ಯೋಗೇಶ್ವರ್ ಅವರು ಯಾಕೆ ಕಳೆದ ಚುನಾವಣೆ ಸೋತರು? ಅದೇ ರೀ, ನಾನು ಸುಳ್ಳೆ ಗೆದ್ದುಬಿಡ್ತು ಅದು ಪದೇ ಪದೇ ಗೆಲ್ಲಲ್ಲ. ನೀವು ಹೇಳ್ತಿರೋ ರೀತಿನ ಜನ ನಂಬಿದಾರ? ಈಗ ಮನುಷ್ಯನಿಗೆ ಅರ್ಥ ಆಗಿದೆ. ಈಗ ಕುಮಾರಸ್ವಾಮಿ ಒಂದು ಟೊಳ್ಳು ಅಂತ ಹೇಳಿ ಅಂಗೈ ಉಣ್ಣಿ ಕನ್ನಡಿ ಬೇಕೇನೋ ತರ ಎಲ್ಲ ಕಾಣ್ತಿರ್ಬೇಕಾದಂಗು ಜನ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳಿ? ಒಕ್ಕಲಿಗರಿಗೆ ಭ್ರಮೆ. ಜೆಡಿಎಸ್ ಇವತ್ತು ಬದುಕಿರೋದೇ ಆ ಒಂದು ಭ್ರಮೆಯಿಂದ ಅಷ್ಟೇ. ಯೋಗೇಶ್ವರ್ ದೊಡ್ಡ ನಾಯಕರಾಗಿ ಬೆಳೀತಾರೆ ಅನ್ನೋ ಲೆಕ್ಕಾಚಾರ ರಾಜಕೀಯವಾಗಿ ಲೆವೆಲ್ ಚರ್ಚೆ ಆಗ್ತಿತ್ತು. ಯೋಗೇಶ್ವರ್ ಬಿಜೆಪಿ ಬೆಳೆದ್ರೆ ಯೋಗೇಶ್ವರ್ ಬೆಳೀತಾನೆ. ಭವಿಷ್ಯದಲ್ಲಿ ಏನಾಗ್ತೀರಿ ಅಂತ ನಂಬಿಕೆ ಇದೆ ತಮಗೆ? ನಿಮ್ಗಿರೋ ಸಾಮರ್ಥ್ಯಕ್ಕೆ, ನಿಮ್ಗಿರೋ ಶಕ್ತಿಗೆ, ನಿಮ್ಗಿರೋ ಚಾತುರ್ಯತೆ ಏನಿದೆಯಲ್ಲ ಅದಕ್ಕೆ ತಕ್ಕನಾದಂತ ಸ್ಥಾನಮಾನ ಸಿಕ್ಕಲ್ಲ ಅನ್ನೋ ಚರ್ಚೆ ಬಹಳ. ನನಗೆ ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ನಂಬಿಕೆ ಇದೆ. ವಯಸ್ಸಾಗ್ಬಿಡುತ್ತಲ್ಲ ಅಂತ ನಾನು ಫಿಟ್ ಆಗಿದ್ದೀನಿ. ಇನ್ನೊಂದು 15-20 ವರ್ಷ ರಾಜಕೀಯ ಮಾಡ್ತೀನಿ. ಸೇಮ್ ಆಗ್ತಾರ ಯೋಗೇಶ್ವರ್? ಇಲ್ಲ, ಜನ ತೀರ್ಮಾನ ಮಾಡಬೇಕು. ಸಾಮರ್ಥ್ಯ ಇದೆ, ಏನ್ ಬೇಕಾದ್ರೂ ಆಗ್ಲಿಕ್ಕೆ ಸಾಮರ್ಥ್ಯ ಇದೆ. ಎಷ್ಟಿದೆ ಶಕ್ತಿ ಯೋಗೇಶ್ವರ್ಗೆ? ಶಿವ ಇಷ್ಟ ಹೇಳ್ಬಲ್ಲ. ನೆಕ್ಸ್ಟ್ ನಮ್ ಸರ್ಕಾರ ನಾನು ಮಾಡೇ ಮಾಡ್ತೀನಿ. ನೂರಕ್ಕೆ 100 ಭಾಗ ನಾವು ಸರ್ಕಾರ ಹೇಳ್ತೀರಿ ಅಂತ ಹೆಂಗ್ ಹೇಳ್ತೀವಿ ಅಂತಂದ್ರೆ ಚುನಾವಣೆ ಆದ್ಮೇಲೆ. ಈ ರಾಜ್ಯ ಸರ್ಕಾರ 40% ಕಮಿಷನ್ ಲೂಟಿ ಮಾಡ್ಕೊಂಡು ನಿಂತವ್ರ ರಾಜ್ಯದವರು ಬೈತಾರೆ ಜನ. ಅದನ್ನ ಕಾಂಗ್ರೆಸ್ ಪಕ್ಷದವರು ಮಾಡಿರ್ತಕ್ಕಂತ ಆಪಾದನೆ. ಈಗ ನಮ್ಮ ಸ್ನೇಹಿತರು ಬಹಳ ಸ್ಟ್ರಾಂಗ್ ಇದ್ದಾರೆ ಇಂಥ ಆಪಾದನೆ. ಒಬ್ಬ ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ರಿಸಲ್ಟ್ ಬಿಜೆಪಿ ದಂಗರೆ. ಕಾಂಗ್ರೆಸ್ ಬಗ್ಗೆ ಜನಗಳು ಒಲವಿಲ್ಲ ರೀ. ಕಾಂಗ್ರೆಸ್ ರಾಷ್ಟ್ರೀಯ ನಾಯಕತ್ವನ ಇಲ್ವಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಹೊರತು ಕಾಂಗ್ರೆಸ್. ಇನ್ ತಲೆ ಎತ್ತಿ ನೋಡಿದ್ರೆ ಕಾಂಗ್ರೆಸ್ ಸೆಂಟ್ರಲ್ ಇಲ್ವೇ ಇಲ್ವಲ್ಲ. ಸರ್ಕಾರ ತರ ಕಾರಣ ಆಗಿ ನಂತರ ಕ್ಷೇತ್ರಕ್ಕೆ ಬಂದ್ರಿ. ನಿಮಗೆ ಯಾಕೆ ಮಂತ್ರಿಗಿರಿ ಆಗ್ಬಹುದು, ಹೆಚ್ಚಿನ ಜವಾಬ್ದಾರಿ ಆಗ್ಬಹುದು ಸಿಗ್ಲಿಲ್ವಲ್ಲ ಅಂತ? ತೀರ್ಮಾನಗಳು ಸರಿ ಇಲ್ಲದೆ ಹೋದಾಗ ಈ ತರ ಎಲ್ಲ ಆಗ್ತದೆ. ನೀವೊಂದು ಮಾತು ಹೇಳ್ತೀರಿ, ಜನಗಳು ಮಾತಿಗೆ ಮರಳಾಗ್ಬಿಟ್ರು, ಕೆಲವೊಂದು ಸುಳ್ಳು ಭರವಸೆಗಳನ್ನ ಕೊಟ್ಟರು, ಅದು ಯಾವ್ದು ಈಡೇರಿಸಿಲ್ಲ ಅಂತ. ರೈತರ ನೋವನ್ನ, ರೈತರ ಸಾಲವನ್ನ ಅವರು ಅವರ ರಾಜಕೀಯ ಬೆಳವಣಿಗೆಗೆ ಬಂಡವಾಳ ಮಾಡ್ಕೊಂಡ್ರು. ಮೆಗಾ ಸಿಟಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಆರೋಪ ಸವರ ಮಾಡಬಹುದು ನಾವು. ಅದು ರುಜುವಾತ್ ಆಗ್ಬೇಕಲ್ಲ ಏನಾದ್ರು. ಆ ವಿಚಾರದಲ್ಲೆಲ್ಲ ಕ್ಲಿಯರ್. ಶಿವಕುಮಾರ್ ಏನ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸ್ತಾರೆ. ಡಿಕೆಎಂಎಲ್ ನೀವು ಮಾಡ್ತಿರೋದೇನು ಹೊಸ್ತಿರಲ್ಲ ಹಂಗಾರೆ. ಇದು ನಾನೇನ್ ಮಾಡ್ದಲ್ಲ ಡಿಕೆಎಂಎಲ್, ಡಿಕೆಎಂ ಮಾಡಿರೋದು ಪಾಪ ಅವ್ರು ಅನುಭವಿಸ್ತಾ ಇದಾರೆ. ದೇಶದಲ್ಲಿರ್ತಕ್ಕಂಥ ಎಲ್ಲ ಏಜೆನ್ಸಿಗಳು ನನ್ನನ್ನೆಲ್ಲ ತನಿಖೆ ಮಾಡಿಬಿಟ್ಟು ಕ್ಲೀನ್ ಅಪ್ಪ ಮನುಷ್ಯ ಅಂತ ಕ್ಲೀನ್ ಚಿಟ್ ಕೊಟ್ಟಿದ್ದೀನಿ. ಡಿಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರು ನಿಮ್ಮ ರಾಜಕಾರಣದ ಪ್ರಾರಂಭದ ಆದಿಯಲ್ಲಿ ಬ್ಲಾಕ್ ಮೇಲ್ ಮತ್ತೆ ಕಲೆಕ್ಷನ್ ಏನೋ ಮಾಡಿದ್ರು ಅಂತೇನೋ ಒಂದು ವಿಷಯ ಪ್ರಸ್ತಾಪ ಇದ್ದಂಗಿತ್ತು. ನಾನೊಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಬಂದನು, ವ್ಯಾಪಾರ ಮಾಡ್ತಿದ್ದೆ. ರಾಜಕಾರಣಕ್ಕೆ ಬಂದಿಲ್ಲ, ಏನಾಗ್ತಿದ್ರಿ? ರಾಜಕಾರಣಕ್ಕೆ ಬಂದರೆ ಇವತ್ತು ದೊಡ್ಡ ಬಿಸ್ನೆಸ್ ಮನ್ ಆಗ್ತದೆ. ತೃಪ್ತಿ ಇದೆ? 100% ತೃಪ್ತಿ ಇದೆ. ಜನಗಳಿಗೆ ತೃಪ್ತಿ ಇದ್ರೆ ಋಣ ತೀರಿಸ್ತಾರೆ. 100% ಕುಮಾರಸ್ವಾಮಿ ವಿರುದ್ಧ ಸಾಧ್ಯನಾ ಅಂತ? ನಾನು ಕುಮಾರಸ್ವಾಮಿಗಿಂತ ಮೊದಲೇ ಎಂಎಲ್ಎ ಆಗಿರೋನ್ರಿ. ಒಬ್ಬ ಸಾಮಾನ್ಯ ಎಂಎಲ್ಸಿಗೆ 2-3 ಕೋಟಿ ಮೇಲೆ ಕೊಡಲ್ಲ, ಅದ್ ಹೆಂಗ್ ತಂದ್ಬಿಟ್ರು ಯೋಗೇಶ್ವರ್ ದುಡ್ಡು ಅಂತ? ಅಲ್ಲ ರೀ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಸ್ವಾಮಿ, ಇನ್ನೂ 100 ಕೋಟಿ ಕೊಡ್ಬೇಕು ಅವರು. ನನ್ನ ಕೊಡುಕ್ ರೆಡಿ ಇದ್ರು, ಕುಮಾರಸ್ವಾಮಿಯಿಂದ ಹಾಳಾಗೋಯ್ತು. ಇದೇನ್ ಕತೆ ಇದು ಸರ್? ಕೊಡ್ತಾ ಈಗ ಏನಾಗುತ್ತೆ ಯೋಗೇಶ್ವರ್ ಅವರೇ ಒಂದ್ ನಿಮಿಷ, ಎಲ್ಲಾ ಎಂಎಲ್ಸಿಗಳಿಗೂ ಕೊಡ್ತಾರ ನಿಮಗ್ ಮಾತ್ರ? ಕುಮಾರಸ್ವಾಮಿ ಒಬ್ಬ ಎಂಎಲ್ಎ ಆಗಿ ಅವರು ಮಾಡ್ಲಿಲ್ಲ, ನನ್ ಮಾಡಕ್ಕೂ ಬಿಡ್ತಾ. ಸಂಸದೆ ಸುಮಲತಾ, ಬಟ್ ಬಿಜೆಪಿ ಶಕ್ತಿ ಬಂದಿದ್ಯಾ ಅದರಿಂದ? ಒಬ್ಬರಿಂದ ಒಬ್ಬರಿಗೆ ಶಕ್ತಿ ಬರಲೇಬೇಕು. ಎಷ್ಟು ಕೇಳ್ತೀರಿ ಮಂಡ್ಯದಲ್ಲಿ? ಜನ ಬದಲಾವಣೆ ಬಯಸಿದ್ರೆ ಯಾವುದು ಅಸಾಧ್ಯ ಇಲ್ಲ. ಶಿವ ಇಲ್ಲೆಷ್ಟು ಲೀಡಲ್ಲಿ ಗೆಲ್ತೀರಿ ಚನ್ನಪಟ್ಟಣದಲ್ಲಿ? ಜನ ತೀರ್ಮಾನ ಮಾಡಬೇಕು, ಒಟ್ಟಲ್ಲಿ ಗೆಲ್ಲಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಕುಮಾರಸ್ವಾಮಿ ಅವ್ರ ವಿರುದ್ಧ ಯೋಗೇಶ್ವರ್ ಗೆಲ್ತಾರಾಗಾದ್ರೆ ಅದೇನೇ ಹೋರಾಟ ಆದ್ರೂ ನಾನು 100ಕ್ಕೆ 100 ಭಾಗ ಈ ಸಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ. 224 ಕ್ಷೇತ್ರದಲ್ಲಿ ಬಿಜೆಪಿ ನಂಬರ್ ಏನಾಗಿರ್ತದೆ? 100 ಮೇಲೆ ಬರ್ತೀವಿ ಸರ್ ನಾವು. 140-150 ಅಂತ ಏನ್ ಹೇಳಲ್ಲ. ಯಾರಾಗ್ತಾರೆ ಮುಖ್ಯಮಂತ್ರಿ? ಒಬ್ಬ ಪ್ರಾಮಾಣಿಕನ್ನ ಅದು ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಇದೆ, ಅದು ರಾಷ್ಟ್ರೀಯ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಬಿಜೆಪಿ ಸರ್ಕಾರ ಮಾಡ್ತೀವಿ 100%, 100ಕ್ಕೆ 100 ಭಾಗ. ಎರಡ್ 2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ, ಇನ್ನು ಕೆಲವೇ ದಿನಗಳು ಬಾಕಿ. ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಅವಣಿಸ್ತಾ ಇದೆ. ಕಾಂಗ್ರೆಸ್ ಕೂಡ ಪ್ರಯತ್ನ ಪಡ್ತಿದೆ. JDS ಕೂಡ Mission 1-2-3 ಅನ್ಕೊಂಡು ರಾಜ್ಯಾದ್ಯಂತ ಅವರು ಕೂಡ ಹೋರಾಟವನ್ನು ಕೊಡ್ತಾ ಇದ್ದಾರೆ. ಆದರೆ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಇದರ ಬಲ ಜಾಸ್ತಿ ಆಗಬೇಕು.
ಹಳೆ ಮೈಸೂರು ಭಾಗದ ಬಿಜೆಪಿಯ ಪ್ರಬಲ ನಾಯಕ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸರ್ಕಾರವನ್ನ ಪತನಗೊಳಿಸಿ ಬಿಜೆಪಿ ಸರ್ಕಾರವನ್ನ ತಂದಂತ ಸಿಪಿ ಯೋಗೇಶ್ವರ ಅವರು ಚನ್ನಪಟ್ಟಣ ಜನ ಒಂದಷ್ಟು ಜನ ಆಧುನಿಕ ಭಗೀರಥ ಅಂತ ಕರೀತಾರೆ ಸೈನಿಕ ಅಂತ ಪ್ರೀತಿಯಿಂದ ಅವರು ಕೂಡ ಕರೀತಾರೆ ಆದರೆ ಚುನಾವಣೆ ಬಂದಾಗ ಕಳೆದ ಬಾರಿ ಕುಮಾರ್ ಸ್ವಾಮಿ ಅವರ ವಿರುದ್ಧ ಸೋತರು ಆದರೆ ಈ ಬಾರಿ ಅದೇ ಕುಮಾರ್ ಸ್ವಾಮಿ ಅವರ ವಿರುದ್ಧ ಗೆಲ್ಲಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ ಸ್ವಾಭಿಮಾನಿ ಸಂಕಲ್ಪ ನಡಿಗೆಯನ್ನ ಮಾಡ್ತಾ ಇದ್ದಾರೆ ನಾನು ಇವತ್ತು ಅವರ ಏನು ಸಂಕಲ್ಪ ನಡಿಗೆ ಆಗ್ತಾ ಇತ್ತು ಅದೇ ಜಾಗಕ್ಕೆ ಬಂದು ಮಾತನಾಡ್ತಾ ಇದ್ದೀನಿ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ